ಸೂರ್ಯೋದಯ ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ಬಿಬಿಎಂಪಿ ಕೆಂಪೇಗೌಡ ಸಭಾಂಗಣದಲ್ಲಿ ನಡೆದ ಕೌನ್ಸಿಲಿಂಗ್ ಸಭೆಯಲ್ಲಿ ಬಿಬಿಎಂಪಿ ಸದಸ್ಯ ಉಮೇಶ್ ಶೆಟ್ಟಿ ಕಳೆದ ಸಭೆಯಲ್ಲಿ ಮಂತ್ರಿ ಪ್ಲಾಜಂ ಅವರು ಲಾಲ್ಬಾಗ್ ಬಳಿಯ ರಾಜಕಾಲುವೆಯನ್ನ ಒತ್ತುವರಿ ಮಾಡಿಕೊಂಡಿದ್ದು ಬಫರ್ ಝೋನ್ನಲ್ಲಿ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಎಂಬ ದೂರಿನ ಆಧಾರದ ಮೇಲೆ ಆಯುಕ್ತರು ಅವರಿಗೆ ಉತ್ತರ ನೀಡಿದ್ದಾರೆ. ಇದೇ ಸಮಯದಲ್ಲಿ ಉಮೇಶ್ ಶೆಟ್ಟಿಯವರು ದಿಢೀರನೆ ಮಂತ್ರಿ ಮಾಲ್ ಹಾಗೂ ಮಂತ್ರಿ ಅಟ್ಲೀಸ್ ಕಟ್ಟಡಗಳ ಬಗ್ಗೆ ಸಹ ಮಾಹಿತಿ ಕೇಳಿದಾಗ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. ಆಗ ಬಿಬಿಎಂಪಿ ಸದಸ್ಯರಲ್ಲಿ ವಾಗ್ವಾದ ಉಂಟಾಯಿತು. ಗಲಾಟೆ ತಾರಕಕ್ಕೇರಿದ ಸಮಯದಲ್ಲಿ ಮಹಾಪೌರರಾದ ಜಿ ಪದ್ಮಾವತಿಯವರು ಊಟದ ವಿರಾಮ ನೀಡಿ ಸಭೆಯಿಂದ ಹೊರನಡೆದರು. ನಂತರ ಉಮೇಶ್ ಶೆಟ್ಟಿಯವರು ಮಾತನಾಡಿ, ಇದರಲ್ಲಿ ಕಾಣದ ಕೈಗಳ ಪ್ರಬಲವಾದ ಒತ್ತಡವಿರಬಹುದು ಎಂದು ಸಂಶಯ ನನಗಿದೆ. ಏಕೆಂದರೆ ನನ್ನ ಬಳಿ ಮಂತ್ರಿ ಮಾಲ್ ಹಾಗೂ ಮಂತ್ರಿ ಅಟ್ಲೀಸ್ ಒತ್ತುವರಿ ಬಗ್ಗೆ ದಾಖಲೆಗಳಿವೆ. ನನಗೆ ಸಿಕ್ಕ ದಾಖಲೆಗಳು ಅವರಿಗೇಕೆ ಸಿಕ್ಕಲ್ಲ ಎಂದು ಪ್ರಶ್ನೆ ಹಾಕಿದರು. ಅಧಿಕಾರಿಗಳು ಕೊಡುವ ವರದಿ ಬಿಬಿಎಂಪಿ ಸಭೆ ಮಂಡನೆ ಆಗುವ ಮೊದಲು ಆ ಸಂಬಂಧಪಟ್ಟ ಓನರ್ಗಳಿಗೆ ಕೈ ಸೇರಿದೆ. ಖಂಡಿತವಾಗಲೂ ನಾನು ಇವತ್ತು ಸಹ ಅದೇ ನಾನು ಆರೋಪ ಮಾಡಿದ್ದು. ನೀವು ಇವತ್ತು 30ನೇ ತಾರೀಕು ನೀವು ಇವತ್ತು ಸಭೆಗೆ ಉತ್ತರ ಕೊಡ್ತೇನೆ ಅಂತ ಹೇಳಿದಿರಿ, ನೀವು ಒಂದು ಆ ವರದಿಯನ್ನು ಮಂಡಿಸ್ತೇನೆ ಅಂತ ಹೇಳಿದಿರಿ. ಆದರೆ ವರದಿ ಇದುವರೆಗೂ ನೀವು ಕೊಟ್ಟಿಲ್ಲ. ಕೊಡುವ ಮೊದಲು ನಿಮ್ಮ ಅಧಿಕಾರಿಗಳೇ ಈಗ ಮಂತ್ರಿ ಮಾಲ್ ವಿಷಯದ ಏನಿವತ್ತು ಅದರ ಸ್ಟೆಬಿಲಿಟಿ ಆಗಿ ನಾವು ಕೊಡ್ತೇನೆ ಅಂತ ಹೇಳಿದಾರ, ಆ ವರದಿ ಸಹ ಖಂಡಿತವಾಗಲೂ ಹೇಳ್ತೇನೆ. ಇವರು ಕೊಡೋ ಮೊದಲು ಅವರಿಗೆ ಒಂದು ಕೈ ಸೇರುತ್ತೆ, ಮತ್ತೆ ಅವರು ಅದನ್ನು ಯಾವುದೇ ರೀತಿಯ ಕಾನೂನು ಕ್ರಮ ಕೈಗೊಳ್ಳೋದ ನಿಟ್ಟಿನಲ್ಲಿ ಅವರು ಕೋರ್ಟ್ ಮೊರೆ ಹೋಗಿ ಹೋಗ್ತಾರೆ. ಮೊದಲು ಮಾಡಿದ್ದು ಅದೇ ಕೆಲಸ, 3 ಜನ ಅಧಿಕಾರಿಗಳ ತಂಡ ಮತ್ತೆ ಮಾಡ್ತಾ ಇರೋದು ಅದೇ ಕೆಲಸ ಅನ್ನೋದು ಗುಮಾನಿ ಇದೆ. ಅದಕ್ಕೋಸ್ಕರ ನಾನು ಅವರಿಗೆ ನೇರವಾಗಿ ಹೇಳಿದ್ದೇನೆ, ದಯವಿಟ್ಟು ಇದರ ಬಗ್ಗೆ ಸೂಕ್ತವಾಗಿ ನೀವು ಇನ್ನೊಂದು ಸ್ಟೆಬಿಲಿಟಿ ಸೆಟ್ ನೀವು ಏನು ಹೊಸ ತಂಡವನ್ನು ರಚಿಸ್ತೀರಾ, ಕ್ರಾಸ್ ಎಕ್ಸಾಮಿನೇಷನ್ ಮಾಡಿ, ಒಂದು 2 ದಿನ ಬೇಕಾಗ್ಬೋದು, ಕ್ರಾಸ್ ಚೆಕ್ ಮಾಡಿ ಅಂತಲೂ ನಾನು ಸಹ ಅವ್ರ ಗಮನಕ್ಕೆ ತಂದಿದ್ದೇನೆ. ಸಾರ್ವಜನಿಕರ ಕೈಗೆ ಸಿಗದ ಜಿಲ್ಲಾಧಿಕಾರಿ ಆಫೀಸ್ನಲ್ಲಿ ಇರ್ತಾರೋ ಔಟ್ಸೈಡ್ ಇರ್ತಾರೋ ಯಾರಿಗೂ ಗೊತ್ತಿಲ್ಲ. ಒತ್ತುವರಿ ಪ್ರಕರಣದಲ್ಲಿ ಭಾಗಿಯಾದ ಡಿಸಿ ವಿ ಶಂಕರ್. ತಾಲೂಕು ಕಚೇರಿಗಳಲ್ಲಿ ಎಗ್ಗಿಲ್ಲದೆ ಸಾಗ್ತಾ ಇದೆ ಭ್ರಷ್ಟಾಚಾರ. ಇಲ್ಲಿ ಲಂಚ ಇಲ್ಲದೇನೆ ಕೆಲಸನೇ ಆಗೋಲ್ಲ. ನ್ಯಾಯಾಲಯದ ಪ್ರಕರಣಗಳನ್ನ ಮುಂದೂಡ್ತಾ ಇರೋದಾದ್ರೂ ಏಕೆ? ಜಿಲ್ಲಾ ಮತ್ತು ತಾಲೂಕು ಕಚೇರಿಗಳಲ್ಲಿ ನಡೀತಾ ಇದೆ ಬಿಗ್ ಕರಪ್ಷನ್. ಕಬಳಿಕೆ ಆರೋಪದಲ್ಲಿ ಕೈ ಜೋಡಿಸಿದ್ರ ವಿ ಶಂಕರ್. ಪರಿವರ್ತನೆ ನೆಪದಲ್ಲಿ ನಡೀತಾ ಇದೆಯಾ ಲಂಚದೋಕುಳಿ? ಇದು ಸೂರ್ಯೋದಯ ವಾಹಿನಿಯ ಸ್ಪೆಷಲ್ ರಿಪೋರ್ಟ್. ಸಾರ್ವಜನಿಕರ ಕೈಗೆ ಸಿಗದ ಜಿಲ್ಲಾಧಿಕಾರಿ ವೀಕ್ಷಿಸಿ ಅತಿ ಶೀಘ್ರದಲ್ಲಿ. ಹಗರಿ ಬೊಮ್ಮನಹಳ್ಳಿ ಜಲಾಶಯ ಶಾಶ್ವತ ನೀರಾವರಿ ಸಮಿತಿ ರಾಜ್ಯಾಧ್ಯಕ್ಷರಾದ ನಾಗರಾಜುರವರು ಇಂದು ಬೆಳಿಗ್ಗೆ ನಗರದ ಫ್ರೀಡಂ ಪಾರ್ಕಿನಲ್ಲಿ ಸಾವಿರಾರು ರೈತರೊಂದಿಗೆ ಧರಣಿ ಸತ್ಯಾಗ್ರಹ ಕುಳಿತು ಪ್ರತಿಭಟನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾಗರಾಜುರವರು ಮಾತನಾಡಿ, ಹಗರಿ ಬೊಮ್ಮನಹಳ್ಳಿಯಲ್ಲಿ ನೀರಾವರಿ ಸಮಸ್ಯೆ ತೀರಾ ವಿಕೋಪಕ್ಕೆ ಹೋಗಿದ್ದು, ಈಗಾಗಲೇ ರಾಜ್ಯದ ನೀರಾವರಿ ಮಂತ್ರಿಯವರಿಗೆ ಹಲವಾರು ಬಾರಿ ಮನವಿ ಮಾಡಿದ್ದರೂ ಸಹ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ. ಒಂದು ವೇಳೆ ನಮ್ಮ ಬೇಡಿಕೆ ಈಡೇರದಿದ್ದರೆ ಹಗರಿ ಬೊಮ್ಮನಹಳ್ಳಿ ತಾಲೂಕಿನ ಎಲ್ಲಾ ಶಾಲಾ ಕಾಲೇಜುಗಳನ್ನ ಬಂದ್ ಮಾಡುವುದಾಗಿ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಎಲ್ಲಿಯ ತನಕ ಹೋರಾಟ? ಈ ಶಾಶ್ವತ ನೀರಾವರಿ ಯೋಜನೆಗೆ ಕಳೆದ 30 ವರ್ಷಗಳು 3 ದಶಕಗಳಿಂದ ಹೋರಾಟಗಳು ನಡ್ಕೊಂತ ಬಂದಿದೆ ಹಗರಿ ಬೊಮ್ಮನಹಳ್ಳಿ ತಾಲೂಕಿನಾದ್ಯಂತ ಮತ್ತು ಜಿಲ್ಲೆಯಾದ್ಯಂತ. ಸೊ ಆದರೂ ಕಾರ್ಯಗತ ಆಗಿಲ್ಲ. ಸೊ ಕಾರ್ಯಗತ ಆಗಿಲ್ಲಪ್ಪ ಅಂತಂದ್ರೆ ರೈತರು ಇವತ್ತು ಕಷ್ಟ ಹೇಳ್ತಿರೋದು. ಸೊ ಇವತ್ತಿನ ದಿವಸ ಎಲ್ಲ ಕೊಳವೆ ಬಾವಿಗಳು ಬಂದ್ ಆಗಿದ್ದಾವೆ. ಇವತ್ತು ಕುಡಿಯೋಕ್ಕೆ ನೀರಿಲ್ಲ, ಜನಗಳಿಗೆ ಇಲ್ಲ, ಜಾನುವಾರುಗಳಿಗೆ ಇಲ್ಲ, ದನ ಕರುಗಳಿಗೆ ಇಲ್ಲ, ಜನಗಳಿಗೆ ಇಲ್ಲ. ಸೊ ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ಉದ್ಯೋಗ ಖಾತ್ರಿಯಲ್ಲಿ ಅದೇ ಮಾಲಿವ್ ಜಲಾಶಯದ ಹೂಳನ್ನು ತುಂಬಿ ಹೂಳನ್ನು ತೆಗೆದುಕೊಟ್ಟು ಆ ಬಂದಂಥ ಕೂಲಿಯಲ್ಲಿ ಇವತ್ತು ಜೀವನ ಮಾಡ್ತಿದ್ದಾರೆ ಜನ ರೈತರು. ಅದು ಎಷ್ಟು ದಿವಸ ನಡೀತದೆ? 1 ತಿಂಗಳು ನಡಿಬೋದು, 1.5 ತಿಂಗಳು ನಡಿಬೋದು. ಸೊ ಮುಂದೆ ಜೀವನ 8 ತಿಂಗಳು 10 ತಿಂಗಳು ಜನದ ಕಷ್ಟ ಹೇಳ್ತಿರೋದು.
ದನ ಜನಕ ಜಾನುವಾರುಗಳಿಗೆ ಮೇವು ಕೂಡ ಇಲ್ಲ. ಸೊ ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಇದನ್ನು ಗಂಭೀರವಾಗಿ ತಗಬೇಕಾಗ್ತದೆ. ಸೊ ಹಿಂದೆ ಕಳೆದ ಆಗಸ್ಟ್ನಲ್ಲಿ ನಾವು ಇದೇ ಫ್ರೀಡಂ ಪಾರ್ಕ್ನಲ್ಲಿ ಇದೇ ಕ್ರಿಯಾ ಯೋಜನೆ ಶೀಘ್ರ ಜಾರಿ ಆಗಬೇಕಂತ ನಾವು ಹೋರಾಟ ಹಮ್ಮಿಕೊಂಡ್ವಿ. ಸೊ ಅವತ್ತಿನ ದಿವಸ ಮಾಜಿ ಪ್ರಧಾನಿ ದೇವೇಗೌಡರು ಬಂದು ಕೂಡ ನಮ್ಮ ಹೋರಾಟವನ್ನು ನೈತಿಕವಾಗಿ ಬೆಂಬಲ ವ್ಯಕ್ತಪಡಿಸಿದರು. ಒಂದು ತಾಸು ನಮ್ಮ ಜೊತೆಗೆ ಧರಣಿ ಕೂಡ ಕೂತ್ಕೊಂಡ್ರು. ಸೊ ಸರ್ಕಾರ ಅವತ್ತಿನ ದಿವಸ ಮಾಧ್ಯಮಗಳ ಮೂಲಕ ಸೊ ಅದನ್ನು ಕಂಡುಕೊಂಡು ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರದ ಪ್ರತಿನಿಧಿಯಾಗಿ ಎಂ ಬಿ ಪಾಟೀಲ್ರು ನೀರಾವರಿ ಸಚಿವರು ಕಳಿಸಿಕೊಟ್ಟಾಗ ನೀರಾವರಿ ಸಚಿವರು ನಮಗೆ ಅವತ್ತಿನ ದಿವಸ ಸರ್ವೆ ಮಾಡಿ ಏಜೆನ್ಸಿ ಫಿಕ್ಸ್ ಮಾಡಿ ಸರ್ವೆ ಟೆಂಡರ್ ಕರೆದು ಸರ್ವೆ ಮಾಡಲಿಕ್ಕೆ ಮತ್ತು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಲಿಕ್ಕೆ ಕನಿಷ್ಠ ಪಕ್ಷ 4-5 ತಿಂಗಳು ಕಾಲಾವಕಾಶ ಕೇಳಿದರು. ಸೊ ಇದು ಖಚಿತವಾಗಿ ವಾಗ್ದಾನ ಕೊಟ್ಟರು. 4-5 ತಿಂಗಳಲ್ಲಿ ಈ ಹಂತದ 3-4 ಹಂತದ ಒಂದು ತಾಂತ್ರಿಕ ಕಾರಣಗಳಿಂದ 3-4 ತಿಂಗಳು ನಮಗೆ ಟೈಮ್ ಹಿಡಿತದಂತ ಹೇಳಿದರು. ಸೊ ಈ 3-4 ಸರ್ವೆ ಮಾಡಲಿಕ್ಕೆ ಮತ್ತು ಡಿ ಪಿ ಆರ್ ಮಾಡಲಿಕ್ಕೆ ನಾವು ಅವಕಾಶ ಕೊಟ್ವಿ. ಬಿಡುಗಡೆಯ ಚಿರತೆಗಳು ಕರ್ನಾಟಕ. ಇವರು ಇಂದು ಟೌನ್ ಹಾಲ್ ಮುಂದೆ ಫಾದರ್ ಟೋಮ್ ಅವರನ್ನ ಭಯೋತ್ಪಾದಕರು ಅಪಹರಿಸಿ 1 ವರ್ಷಗಳೇ ಕಳೆದಿದ್ದರು. ಇದರ ಬಗ್ಗೆ ಕೇಂದ್ರ ಸರ್ಕಾರ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೇ ಇರುವುದರ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡಿದರು. ಈ ಸಂದರ್ಭದಲ್ಲಿ ಐವನ್ ಡಿಸೋಜಾ, ಜೆ ಅಲೆಕ್ಸಾಂಡರ್, ಐ ಆರ್ ಲೋಬೋ ಸೇರಿದಂತೆ ಹಲವಾರು ಕಾರ್ಯಕರ್ತರು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಕೇಂದ್ರದ ವಿರುದ್ಧ ಧಿಕ್ಕಾರ ಕೂಗುತ್ತಾ ಪ್ರತಿಭಟನೆ ನಡೆಸಿದರು. ನಮ್ಮ ದೇಶದ ಒಬ್ಬ ಪ್ರೀಸ್ಟು ಶಾಂತಿಗೋಸ್ಕರ ಜಗತ್ತಲ್ಲಿ ತಿರುಗಾಡುವಂಥವರು ಫಾದರ್ ಟೋಮ್ ಎಂಬರು ಕಳೆದ ವರ್ಷ ಮಾರ್ಚ್ ತಿಂಗಳಲ್ಲಿ ಎಮೆನ್ಗೆ ಹೋದಾಗ ಅಲ್ಲಿ ಚರ್ಚಲ್ಲಿ ಪ್ರೇಯರ್ ಮಾಡ್ತಾ ಇದ್ದಾಗ ಅವರನ್ನು ಟೆರರಿಸ್ಟ್ಗಳು ಎತ್ಕೊಂಡು ಹೋದರು. ಆ ಬಗ್ಗೆ ಈ 1 ವರ್ಷ ಆಗ್ತಾ ಹತ್ರ ಆಗ್ತಾ ಬಂತು. ಈವರೆಗೆ ಕೇಂದ್ರ ಸರ್ಕಾರ ಯಾವುದೇ ಸ್ಪಂದನೆ ಮಾಡಿಲ್ಲ. ಈ ಬಗ್ಗೆ ಬಿಷಪ್ ಕಾನ್ಫರೆನ್ಸ್ ಆಫ್ ಇಂಡಿಯಾ ಇವರು ಕೂಡ ಪ್ರಧಾನಿಯವರಿಗೆ ಹಾಗೂ ವಿದೇಶಾಂಗ ಸಚಿವರಿಗೆ ಮನವಿ ಕೊಡ್ತು. ಆ ಮನವಿ ಬಗ್ಗೆ ಯಾವುದೇ ನೀವು ಏನು ಮಾಡಿದ್ದೀವಿ ಅಂತ ತಿಳ್ಕೊಂಡು ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೂಡ ಇಲ್ಲ, ಜನರಿಗೆ ವಿಷಯನೂ ಕೂಡ ತಿಳಿಸಿಲ್ಲ. ಈ ಬಗ್ಗೆ ಜನರು ಎಲ್ಲರೂ ಬಹಳ ಕಳವಳ, ಬಹಳ ಒಂಥರ ಬೇಸರದಲ್ಲಿದ್ದಾರೆ. ನಮ್ಮ ಏನು ಮಾಡ್ತಾ ಇದ್ದೇವೆ ಅಂತ ನಮ್ಮ ಬಿಡುಗಡೆಗೆ ನಮ್ಮ ಫಾದರ್ ಟೋಮ್ ಅವರನ್ನು ಬಿಡುಗಡೆಗೋಸ್ಕರ ಕೇಂದ್ರ ಸರ್ಕಾರ ಏನು ಕ್ರಮ ಕೈಗೊಂಡದ ಬಗ್ಗೆ ಕೂಡ ನಮಗೆ ಇನ್ಫಾರ್ಮೇಷನ್ ಇಲ್ಲ. ಇದು ನಮಗೆ ಭಾಳ ಖೇದಕರ ಸಂಗತಿ. ಆ ಬಗ್ಗೆ ನಾವೆಲ್ಲರೂ ಸೇರಿ ಇವತ್ತು ನಮ್ಮ ಮುಖಂಡರುಗಳೆಲ್ಲ ಇದ್ದಾರೆ ಅವರೆಲ್ಲ ಸೇರಿಕೊಂಡು ನಾವು ನಮ್ಮ ಗವರ್ನರ್ಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ. ಸಂಯುಕ್ತ ಜನತಾದಳ. ಇವರು ಇಂದು ಬೆಂಗಳೂರಿನ ಮೌರ್ಯ ಹೋಟೆಲ್ ಬಳಿ ಇರುವ ಗಾಂಧಿ ಪ್ರತಿಮೆ ಎದುರು ಮದ್ಯಪಾನ ನಿಷೇಧ ಮಾಡಬೇಕು ಎಂದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ವಿರುದ್ಧ ಮೌನ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಯುಕ್ತ ಜನತಾದಳದ ನಗರಾಧ್ಯಕ್ಷರು, ಮಹಾತ್ಮ ಗಾಂಧೀಜಿಯವರು ನಮ್ಮನ್ನೆಲ್ಲ ಆಗಲಿ 20 ವರ್ಷಗಳೇ ಕಳೆದಿವೆ, ಆದರೆ ಗಾಂಧಿ ಕಂಡ ಕನಸು ಕನಸಾಗಿಯೇ ಉಳಿದಿದೆ. ಸಿದ್ದರಾಮಯ್ಯ ವೈನ್ ಶಾಪುಗಳಿಗೆ ಮಧ್ಯರಾತ್ರಿ 1:00 ಶಾಪುಗಳನ್ನು ತೆರೆಯಲು ಅನುಮತಿ ನೀಡಿರುವುದು ಶೋಚನೀಯ ಸಂಗತಿಯಾಗಿದೆ. ಈಗಾದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬದುಕುವುದು ಕಷ್ಟವಾಗುತ್ತದೆ. ಏಕೆಂದರೆ ಒಬ್ಬ ಮಧ್ಯಮ ವರ್ಗದ ವ್ಯಕ್ತಿ ದಿನಕ್ಕೆ 50-100 ರೂಪಾಯಿಗಳನ್ನು ಮದ್ಯಪಾನ ಮಾಡಲು ಖರ್ಚು ಮಾಡುತ್ತಿದ್ದಾನೆ. ಮದ್ಯಪಾನ ನಿಷೇಧವಾದರೆ ಆ ವ್ಯಕ್ತಿಯ ಕುಟುಂಬ ನೆಮ್ಮದಿಯಿಂದ ಬದುಕುತ್ತದೆ ಎಂದು ಹೇಳಿದ್ದಾರೆ. ಈ ಭಾರತ ದೇಶವನ್ನು ಪಾನಮುಕ್ತ ದೇಶವನ್ನಾಗಿ ಮಾಡಬೇಕಂತೇಳಿ ಅದು ಹೆಚ್ಚಿನದಾಗಿ ಕಾಂಗ್ರೆಸ್ನವರೇ ಮಾಡ್ಕೊಂಬಂದಿದ್ದಾರೆ. ಇವಾಗ ಕಾಂಗ್ರೆಸ್ನವರು ಏನು ಮಾಡ್ತಾ ಇದ್ದಾರೆ, 12 ಗಂಟೆ ಇದ್ದದ್ದನ್ನು ಮತ್ತೆ 1 ಗಂಟೆ ಎಕ್ಸ್ಟೆಂಡ್ ಮಾಡಿದ್ದಾರೆ, ಅಂದರೆ ಮುಂದಕ್ಕೆ ಹಾಕಿದ್ದಾರೆ. ಇದರಿಂದ ಕ್ರೈಮ್ಗಳಿರ್ಬೋದು, ಬೇರೆ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯೋದಕ್ಕೆ ಅವಕಾಶ ಜಾಸ್ತಿ ಆಗಿದೆ. ಇಲ್ಲಿ ಗಾಂಧಿ ತತ್ವವನ್ನು ಈ ಕಾಂಗ್ರೆಸ್ ಗೌರ್ಮೆಂಟ್ ಏನೂ ಅನುಸರಣೆ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಮ್ಮ ಸಂಯುಕ್ತ ಜನತಾದಳ ಪಕ್ಷದಿಂದ ಈ ಇವತ್ತು ಏನು ಗಾಂಧಿ ಜಯಂತಿ ಇದುರ್ಗುರದ ಹುತಾತ್ಮ ದಿನಾಚರಣೆ ಒಂದು ನಾವು ಮೌನ ಪ್ರತಿಭಟನೆಯನ್ನು ಮಾಡಬೇಕಂತೇಳಿ ಜನಗಳಿಗೆ ತಿಳುವಳಿಕೆ ಇದು ಮಾಡೋದಕ್ಕೋಸ್ಕರ ಇವತ್ತು ಮೌನ ಪ್ರತಿಭಟನೆ ಇಟ್ಕೊಂಡಿದ್ದೀವಿ. ಇಲ್ಲಿ ಅವರಿಗೆ ರೆವಿನ್ಯೂ ಬರುತ್ತೆ ಸರ್ಕಾರಕ್ಕೆ ಅನ್ನೋದಕ್ಕೇನು ಮುಖ್ಯವಾಗಿ ಆ ರೆವಿನ್ಯೂಯಿಂದ ಜನಗಳು ಹಾಳಾಗ್ತಾ ಇದ್ದಾರೆ. ಇವು ಜನಗಳಲ್ಲಿ ಇವತ್ತು ಏನು ಗೊತ್ತಾ, ಈ ಸರ್ಕಾರ ಈಗ ನೋಡಿ, ನಮ್ಮ ನಿತೀಶ್ ಕುಮಾರ್ ನಮ್ಮ ಸಂಯುಕ್ತ ಜನತಾದಳ ಪಕ್ಷದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಇವತ್ತು ಮದ್ಯಪಾನ ನಿಷೇಧ ಮಾಡಿದ್ದಾರೆ. ಇವತ್ತು ಅಲ್ಲಿ ಏನು ತೊಂದರೆ ಆಗಿಲ್ಲ, ಇವತ್ತು ಚೆನ್ನಾಗಿ ಸರ್ಕಾರ ಮಾಡ್ತಾಯಿದ್ದಾರೆ. ಒಂದು ಇವತ್ತು ದೇಶಕ್ಕೆ ಮಾದರಿಯಾಗಿ ಅಲ್ಲಿ ಸರ್ಕಾರ ನಡೀತಾ ಇದೆ. ಇಲ್ಲಿ ರೆವಿನ್ಯೂ ಅಂತ ಹೇಳ್ಕೊಂಡ್ರೆ ಜನ ಹಾಳಾಗಿ ಹೋಗ್ತಾರೆ, ಅಂದರೆ ಈ ಮಧ್ಯಮ ವರ್ಗದವರು ಮತ್ತು ಕೀಳು ಮಟ್ಟ ಸಣ್ಣ ಮಟ್ಟದಲ್ಲಿರ್ತಕ್ಕಂಥ ಜನಗಳು ಹಾಳಾಗಿ ಹೋಗ್ತಾ ಇದ್ದಾರೆ. ಇವತ್ತು ಒಂದು ದಿನಕ್ಕೆ ಕಡಿಮೆ ಅಂದರೆ 50 ರೂಪಾಯಿ ಆದ್ರೂ ಜನ ಮದ್ಯಪಾನಕ್ಕೆ ಯೂಸ್ ಮಾಡ್ತಾಯಿದ್ದಾರೆ. ನೀವು ಆ ರೆವಿನ್ಯೂ ಸರ್ಕಾರಕ್ಕೆ ಲೆಕ್ಕ ಹಾಕಿ ಅನ್ನೋದ್ರೆ ಒಂದು ದಿನಕ್ಕೆ 50 ರೂಪಾಯಿ ಅಂದರೆ 1 ತಿಂಗಳಿಗೆ 1.5 ಸಾವಿರ ರೂಪಾಯಿ ಹೋಗುತ್ತೆ. ಅಲ್ಲಿ 1 ವರ್ಷಕ್ಕೆ ಲೆಕ್ಕ ಹಾಕಿ ಅಂದರೆ ಇಲ್ಲಿ ಜನಗಳು ಸಣ್ಣ ಜನಗಳು, ಒಂದು ರೈತರಿರ್ಬೋದು, ಕೂಲಿ ಕಾರ್ಮಿಕರು ಇರ್ಬೋದು, ಒಂದು ದಿನಕ್ಕೆ ಬರ್ತಕ್ಕಂಥ
₹100 ₹50 ಮದ್ಯಪಾನಕ್ಕೆ ಅವರು ಖರ್ಚು ಮಾಡಿದರೆ ಇನ್ನು ₹50 ಸಂಸಾರ ಇದು ಮಾಡಬೇಕಲ್ವಾ, ಮಕ್ಕಳುಗಳು ವಿದ್ಯಾಭ್ಯಾಸ ಕೊಡೋಕ್ಕಾಗತ್ತಾ, ಜೀವನ ಮಾಡೋಕ್ಕಾಗತ್ತಾ, ಏನೂ ಮಾಡೋಕ್ಕಲ್ಲ. ಇದು ರವೀಂದ್ರ ಸರ್ಕಾರ ಯೋಚನೆ ಮಾಡ್ಕೊಂಡೋದ್ರೆ ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ, ಅದಕ್ಕೋಸ್ಕರ ಅಂಥದ್ದನ್ನು ಯೋಚನೆ ಮಾಡಬಾರ್ದು, ಮದ್ಯಪಾನ ನಿಷೇಧ ಮಾಡಬೇಕು ಅಂತೇಳಿ.